ಪುರಾಣ ಪ್ರಸಿದ್ಧ ದೇವರ ಜಾತ್ರೆಯಲ್ಲಿ ಗಗನಚುಂಬಿ ಕುರ್ಜುಗಳೇ ಆಕರ್ಷಣೆ. ಆದರೆ ಈಗ ಆ ಎತ್ತರದ ತೇರುಗಳೇ ಭಯವನ್ನು ಹುಟ್ಟಿಸುತ್ತಿದೆ. ಕಾರಣ ಅದರಿಂದಲೇ ಎಲ್ಲಿ ಅವಘಡಗಳು ಸಂಭವಿಸುತ್ತೋ ಅನ್ನುವಂತ ಭಯ ಕಾಡ್ತಾ ಇದೆ. ಇದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹುಸ್ಕೂರು ಮದ್ದೂರಮ್ಮ ಪುರಾಣ ಪ್ರಸಿದ್ಧ ಜಾತ್ರೆ. ಈ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸುವ ಗಗನಚುಂಬಿ ಕುರ್ಜುಗಳೇ ಆಕರ್ಷಣೆ. ಆದರೆ ಇದೀಗ ಜಾತ್ರೆಯ ಆಕರ್ಷಣೆಯಾಗಿದ್ದ ಹತ್ತಾರು ಕುರ್ಜುಗಳಿಗೆ ಕುತ್ತ ಬಂದಿದೆ. ಇದಕ್ಕೆ ಕಾರಣ ರೈಲ್ವೆ ವಿದ್ಯುತ್ ಲೈನ್. ವಿದ್ಯುತ್ ರೈಲು ಏನು ಅಳವಡಿಸಿದ್ದಾರೆ ಈಗ ಅದರ ಒಂದು ಇದರಿಂದ ಸುಮಾರು ಒಂದು 8 ತೇರುಗಳು ನಿಲ್ಲುವ ಸಾಧ್ಯತೆ ಇದೆ. ಈ 8 ತೇರುಗಳು ನಿಲ್ತಂದ್ರೆ ಸುಮಾರ ನಮ್ಮ ಉಸ್ಕೂರು ಜಾತ್ರೆ ಒಂದು ಮುಕ್ಕಾಲ್ ಜಾತ್ರನೆ ಇಲ್ದಿದ್ದಂಗೆ ಆಗುತ್ತೆ. 16 ವರ್ಷಗಳ ಹಿಂದೆ 100ಕ್ಕೂ ಹೆಚ್ಚು ಗ್ರಾಮಗಳ ಗುರ್ಜುಗಳು ಮದ್ದೂರಮ್ಮ ದೇವಿ ಆಲಯದ ಬಳಿ ಆಗಮಿಸುತ್ತಿದ್ದವಂತೆ. ಆದರೆ ಕಳೆದ ಹಲವು ವರ್ಷಗಳಿಂದ 12 ಕುರ್ಜುಗಳು ಮಾತ್ರ ಆಗಮಿಸ್ತಾ ಇದ್ವು. ಈ ಬಾರಿ ರೈಲ್ವೆ ವಿದ್ಯುತ್ ತಂತಿ ಅಳವಡಿಕೆಯಿಂದ 7-8 ಕುರ್ಜುಗಳು ಬರೋದು ಅನುಮಾನವಾಗಿದೆ. ಹಿಂದೆಲ್ಲ ರೈಲ್ವೆ ಟ್ರ್ಯಾಕ್ ಎಲ್ಲ ಇರಲಿಲ್ಲಂತೆ ಹಳೆ ಕಾಲದಲ್ಲಿ. ಆವಾಗ ಜಾಸ್ತಿ 101 ಕುರ್ಜು ಬರ್ತಾ ಇತ್ತು ನಮ್ಮೂರಿಗೆ. ಆಗ ಜಾತ್ರೆ ತುಂಬಾ ವಿಜೃಂಭಣೆ ನಡೀತಾ ಇತ್ತು. ಇತ್ತೀಚೆಗೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ರೈಲ್ವೆ ಇಲಾಖೆ ಈ ಸತಿ ಇದು ವಿದ್ಯುತ್ ಅಳವಡಿಸಿಬಿಟ್ಟಿದ್ದಾರೆ. ಅದಕ್ಕೆ ತುಂಬಾ ತೇರುಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ ಈ ಸತಿ ಬರೋದಕ್ಕೆ. ಮದ್ದೂರಮ್ಮ ದೇವಾಲಯಕ್ಕೆ ಟಿಪ್ಪು ಸುಲ್ತಾನ್ ಆಭರಣಗಳನ್ನು ದಾನವಾಗಿ ನೀಡಿದ್ರು ಎಂಬ ಐತಿಹ್ಯವಿದೆ. ಗಗನಚುಂಬಿ ಕುರ್ಜುಗಳನ್ನು ನೂರಾರು ರಾಸುಗಳು ಹೊಲ ಗದ್ದೆಗಳ ಮೇಲೆ ಎಳೆಯುವುದು ವಿಶೇಷ. ಆದರೆ ರೈಲ್ವೆ ವಿದ್ಯುತ್ ಲೈನ್ ಹಬ್ಬದ ಸಂಭ್ರಮಕ್ಕೆ ಶಾಕ್ ಕೊಡ್ತದೆ. ಆದೂರು ಚಂದ್ರು, ನ್ಯೂಸ್ 18, ಆನೇಕಲ್.